ನಿಂತಿದ್ದಾರೆ. ನಮ್ಮ ಅಸೆಂಬ್ಲಿ ಅವರ ಮತಾನ ಅವರ ಕ್ರಮ ಸಂಖ್ಯೆ ಬಂದು 20 ಸುಮಲತಾ ಅಂಬರೀಶ್ ಕಳೆ ಊದ್ತಿರುತ್ತೇನೆ. ಇನ್ನೊಂದ್ಸಲ ಹೇಳ್ತೇನೆ, ಕ್ರಮ ಸಂಖ್ಯೆ 20 ಸುಮಲತಾ ಅಂಬರೀಶ್ ಕಳೆ ಊದ್ತಿರುತ್ತೇನೆ. ನಾನು ಸಲ ಎರಡು ಬರೆ ಬರುತ್ತೆ, ಈ ಸಲ ಎರಡು ಬರೆ ಬರುತ್ತೆ. ಒಂದ್ರಿಂದ 16 ತನಕ ಒಂದು, 17 27 ತನಕ ಒಂದು. ಸೊ ಎರಡನೇ ಬರೆ ಬಸ್ಸಲ್ಲಿ 4ನೇ ಸಂಖ್ಯೆ ಅಂದ್ರೆ 22 ನಂಬರ್ಗೆ ನಮ್ಮ ಅಸ್ಸಾಂ ಮತದಾನ ಆಗ್ಬೇಕು ಅಂತ ಕೇಳ್ಕೊಳ್ತೀನಿ. ಇವತ್ತು ಯಾರು ನಮ್ಮ ಸ್ವತಂತ್ರ ಅಭ್ಯರ್ಥಿಯಾಗಿ ಶುಭ ಭಾವಿಸುತ್ತಿದ್ದಾರೆ. ನಮ್ಮ ಅಸ್ಸಾಂ ಮತದಾನ ಕ್ರಮ ಸಂಖ್ಯೆ 20 ಸುಮಲತಾ ಅಂಬರೀಶ್ ಹೇಳುತ್ತೇನೆ. ಇನ್ನೊಂದ್ಸಲ ಹೇಳ್ತೀನಿ, ಇರಪ್ಪಿ ಇಪ್ಪತ್ತು ಸುಮಲತಾ ಅಂಬರೀಶ್ ಬೇಡ ಉತ್ತಿರುತ್ತೇನೆ. ಇದಕ್ಕೆ ತಮ್ಮ ಅಮೂಲ್ಯವಾದ ಮತಾನ ಹಾಕಿ ನಿಮ್ಗೆ ಸೇವೆ ಮಾಡೋ ಒಂದು ಭಾಗ್ಯನ ಅವ್ರು ಕೊಡಿ ಅಂತ ಕೇಳ್ಕೊಳ್ತೀನಿ. ಇದೇ ಅಪ್ಪಾಜವರಿದ್ದಾಗ ನೀವು ಅವ್ರ ಪ್ರೀತಿ ಪ್ರೋತ್ಸಾಹ ಬೆಂಬಲ ಕೊಟ್ಟಿದ್ರಿ, ಆಶೀರ್ವಾದ ಮಾಡಿದ್ರಿ, ಸೇವೆ ಮಾಡೋ ಅವಕಾಶ ಮಾಡಿಕೊಟ್ಟಿದ್ರಿ. ಇವತ್ತು ಅಕ್ಕಿ ನಮ್ಮ ಯಾರು ನಂಬ್ಕೊಂಡ್ ಬಂದಿಲ್ಲ, ನಾವೆಲ್ಲ ಮಾಡೋ ಸಣ್ಣ ಅಲ್ಲಿದ್ದೇವೆ ಅಷ್ಟೇನೆ. ನಿಮ್ಗಳು ನಂಬ್ಕೊಂಡಿದ್ದಾರೆ, ಯಾಕೆಂದ್ರೆ ಯಾರು ಏನ್ ಬೇಕಾದ್ರೂ ತಗೋಬಹುದು. ಸ್ವಾಭಿಮಾನನ ಅಭಿಮಾನನ ಯಾರು ಕಿತ್ಕೊಳಕ್ಕಾಗಲ್ಲ. ಮಾಮೂಲಿ ಒಂದು ಮತದಾನ ಅಮ್ಮಗೆ ಹಾಕಿ ಅಂತ ಎಲ್ಲರ ಹತ್ರ ತಲೆಬಾಗ್ಬೇಕು. ಒಬ್ಬರು ಪ್ರೀತಿಸಿರೋ ವ್ಯಕ್ತಿ ಅದನ್ನ ಒಂದಿಂಶ ದರ್ಶನ್ ಅವ್ರ ಬಗ್ಗೆ ಕೆಲವರು ಮಾತಾಡ್ತಾರೆ. ನಾನು ಯಾವ್ದೇ ಒಂದಿಂಶ ಮಾತಾಡ್ತಾರೆ ಕೆಲವರು, ಅವ್ರಿಗೆ ನಾನು ಪ್ರಶ್ನೆ ಕೇಳ್ತೀನಿ. ಒಂದಿಂಶ ಸ್ವಾಮಿ ಶಿವರಾಜ್ ಕುಮಾರ್ ಹೆಂಡತಿ ಶಿವಮೊಗ್ಗದಲ್ಲಿ ನಿಂತಿದ್ರು. ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸುಮಮ್ಮ ನಿಂತಿದ್ದಾರೆ. ನಮ್ಮ ಅಸ್ಸಾಂನ ಮತಾನ ಅವರ ನೀರು ಅವರ ಕ್ರಮ ಸಂಖ್ಯೆ ಬಂದು 20 ಸುಮಲತಾ ಅಂಬರೀಶ್ ಕಳೆ ಉತ್ತಿರುತ್ತೇನೆ. ನಾನು ಇನ್ನೊಂದ್ಸಲ ಹೇಳ್ತೇನೆ, ನಮ್ಮ ಸಂಖ್ಯೆ 20 ಸುಮಲತಾ ಅಂಬರೀಶ್ ಕಳೆ ಉತ್ತಿರುತ್ತೇನೆ. ಇದಕ್ಕೆ ತಮ್ಮ ಅಮೂಲ್ಯವನ್ನು ಮಾತನಾಡಿ ನಿಮಗೆ ಅಂತೇಳಿ ಸೇವೆ ಮಾಡೋ ಭಾಗ್ಯನ ಕೊಡ್ರಿ. ಅಪ್ಪಾಜಿಯವರಿಗೆ ನಿಮ್ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಮಾಡಿದ್ದೀರಾ, ನಿಮ್ ಸೇವೆ ಮಾಡೋದು ಅವಕಾಶ ಮಾಡಿಕೊಟ್ಟಿದ್ದೀರಾ ಅವ್ರಿಗೆ. ಆದ್ರೆ ಇವತ್ತು ತಮ್ಮನಿಗೆ ಯಾರು ಇಲ್ಲ, ಅವ್ರು ನಂಬ್ಕೊಂಡ್ಬಂದ್ರೆ ಮಾತ್ರ. ಅಂಬರೀಶ್ ಅವರು